ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೈತರಿಗೆ ಈ ಬಾರಿ ಸಂತಸ ಸುದ್ದಿಯೊಂದು ಬಂದಿದೆ. ಹೌದು, ಪಿಎಂ ಕಿಸಾನ್ ರೈತರಿಗೆ ಈ ಬಾರಿ 9500 ರೂಪಾಯಿ ಹಣ ಜಮೆ ಆಗಲಿದೆ. ಹೌದು, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕಳೆದ ತಿಂಗಳು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 17ನೇ ಕಂತನ್ನ ಪ್ರಧಾನಿ ಮೋದಿಯವರು ಬಿಡುಗಡೆ ಮಾಡಿದ್ದರು. ವಾರ್ಷಿಕರು 6,000 ಮೊತ್ತದಲ್ಲಿ ಪ್ರಧಾನ ಮಂತ್ರಿ ಅವರು ಈ ಕಂತಿನ 2,000 ರೂಪಾಯಿನ 9 ಕೋಟಿಗೂ ಹೆಚ್ಚು ರೈತರ ಖಾತೆಗೆ ವರ್ಗಾಯಿಸಿದ್ದಾರೆ. ಕಳೆದ ತಿಂಗಳು ಪ್ರಧಾನಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 17ನೇ ಕಂತನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಡುಗಡೆ ಮಾಡಿದ್ದಾರೆ. ಹೌದು, ವಾರ್ಷಿಕ 6,000 ಮೊತ್ತದಲ್ಲಿ ಈ ಕಂತನ 2,000 ರೂಪಾಯಿಯನ್ನ ಪ್ರಧಾನ ಮಂತ್ರಿಗಳು 9 ಕೋಟಿಗೂ ಹೆಚ್ಚು ರೈತರ ಖಾತೆಗಳಿಗೆ ವರ್ಗಾಯಿಸಿದ್ದಾರೆ. ಇದೀಗ ಮುಂದಿನ ತಿಂಗಳು ವರ್ಗಾವಣೆ ಆಗಲಿ 18ನ ಕಂತಿಗೆ ಜನ ಕಾಯುತ್ತಿದ್ದಾರೆ. ಇದರ ಬಗ್ಗೆ ಕೆಲವು ಪ್ರಮುಖ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಭೂಮಾಪನ ಕಡ್ಡಾಯ. ಹೌದು, ನೀವು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಪ್ರಯೋಜನಗಳನ್ನ ಖಚಿತವಾಗಿ ಪಡೆಯಲು ಬಯಸಿದರೆ ನೀವು ಖಂಡಿತವಾಗಿಯೂ ನಿಮ್ಮ ಭೂಮಿಯನ್ನು ಪರಿಶೀಲಿಸಬೇಕು. 17ನೇ ಕಂತಿನ ಹಣ ಬಂದರೂ ಜಮೀನು ಪರಿಶೀಲನೆ ನಡೆಸಿದ ರೈತರ ಮುಂದಿನ ಕಂತಿನಲ್ಲಿ ಸಂಕಷ್ಟ ಎದುರಿಸಬೇಕಾಗುತ್ತದೆ. ನಂತರ ತಡಮಾಡದೆ ಇದನ್ನ ಮಾಡಬೇಕಾಗುತ್ತದೆ. ಈ ಕೆವೈಸಿ ಸಹ ಅಗತ್ಯವಿದೆ. ಹೌದು, ಕಿಸಾನ್ ಸನ್ಮಾನ್ ನಿಧಿಯನ್ನ ಪಡೆಯಲು ಈ ಕೆವೈಸಿಯನ್ನ ಹೊಂದಿರುವುದು ಅವಶ್ಯಕ. ಪಿಎಂ ಕಿಸಾನ್ ವೆಬ್ಸೈಟ್ ಪ್ರಕಾರ ಪಿಎಂ ಕಿಸಾನ್ ನಲ್ಲಿ ನೋಂದಾಯಿಸಲಾದ ಅರ್ಹ ರೈತರಿಗೆ ಈ ಕೆವೈಸಿ ಮಾಡುವುದು ಕಡ್ಡಾಯವಾಗಿದೆ. ಒಟಿಪಿ ಆಧಾರಿತ ಈ ಕೆವೈಸಿಯನ್ನ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಪೋರ್ಟಲ್ ನಲ್ಲಿ ಲಭ್ಯವಿರುತ್ತದೆ. ಬಯೋಮೆಟ್ರಿಕ್ ಆಧಾರಿತ ಈ ಕೆವೈಸಿಗಾಗಿ ರೈತರು ತಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರವನ್ನು ಸಂಪರ್ಕಿಸಬಹುದು. ಈ ಯೋಜನೆ ಲಾಭವನ್ನು ಪಡೆಯಿರಿ. 6,000 ರೂಪಾಯಿ ಪಡೆಯಬಹುದು. ಸಣ್ಣ ಮತ್ತು ಅತಿ ಸಣ್ಣ ರೈತರು, ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಅರ್ಹರು, ಕೃಷಿ ಯೋಗ್ಯ ಭೂಮಿ ಹೊಂದಿರುವ ರೈತ ಕುಟುಂಬಗಳು ಈ ಯೋಜನೆಯ ಪ್ರಯೋಜನಕ್ಕಾಗಿ ಅರ್ಜಿ ಸಲ್ಲಿಸಬಹುದು. ಅದರ ಹೊರತಾಗಿ ಫಲಾನುಭವಿ ಭಾರತೀಯ ಪ್ರಜೆಯಾಗಿರಬೇಕು. ಕೇಂದ್ರದಿಂದ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಭಾಗವಾಗಿ ರೈತರ ಖಾತೆಗೆ 2,000 ರೂಪಾಯಿ ಮುಂಗಾರು ಕಟಾವಿನಿಂದ ರೈತರ ವಿಮೆ ಹಣವನ್ನು ತೆಲಂಗಾಣ ಸರ್ಕಾರ ಜಮಾ ಮಾಡಲಿದೆ. ಇದರೊಂದಿಗೆ 7,500 ರೂಪಾಯಿಗೆ ಸೇರಿಸಿದರೆ 9,500 ರೂಪಾಯಿ ಖಾತೆ ಸೇರಲಿದೆ. ಇದೇ ವೇಳೆ ಜುಲೈ 22ರಿಂದ ಸಂಸತ್ತಿನ ಬಜೆಟ್ ಸಭೆಗಳು ಆರಂಭವಾಗಲಿವೆ. 23ರಂದು ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ಕೇಂದ್ರ ಬಜೆಟ್ ಮಂಡಲಿಸಿದ್ದಾರೆ. ಹಲವು ವರ್ಗಗಳ ಜನರು ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಮುಖ್ಯವಾಗಿ ರೈತರು ಪಿಎಂ ಕಿಸಾನ್ ಮೊತ್ತವನ್ನು ಹೆಚ್ಚಿಸುವಂತೆ ಕೇಂದ್ರವನ್ನ ಯಾವಾಗಲೂ ಕೇಳುತ್ತಿದ್ದಾರೆ. 2019ರಲ್ಲಿ ಪ್ರಾರಂಭವಾದ ಈ ಯೋಜನೆ ಮೂಲಕ ದೇಶಾದ್ಯಂತ 10 ಕೋಟಿ ರು ರೈತರ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ. ಈ ನಿಧಿಯು ಸುಮಾರು 6,000 ರಿಂದ 8,000ಕ್ಕೆ ಏರಿಸಲು ಕೃಷಿ ತಜ್ಞರು ಸಲಹೆ ನೀಡಿದ್ದಾರೆ. ಕೇಂದ್ರ ಸರ್ಕಾರ ಈ ಬಗ್ಗೆ ಸಕಾರಾತ್ಮಕವಾದ ಇದೆಯಂತೆ. ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ.